ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಫಲಿತಾಂಶದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮೊಂದಿಗೆ ಗೆಸ್ಟ್ಗಳಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಜೆಡಿಎಸ್ ವಕ್ತಾರರಾದಂತಹ ದೇವರಾಜ್ ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ರಾಜಕೀಯ ವಿಶ್ಲೇಷಕರಾದಂತಹ ಎಚ್ ಎಂ ವೆಂಕಟೇಶ್ ಸರ್ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್ ಸರ್ ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂತಹ ಜಿ ಸಿ ರಾಜು ಅವರು, ರಾಜು ಸರ್ ತಮಗೂ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾದಂತಹ ಸಂಕೀರ್ತ್ ಅವರು, ಸಂಕೀರ್ತ್ ಅವರೇ ತಮಗೂ ಸ್ವಾಗತ. ಆಮ್ ಆದ್ಮಿ ಪಾರ್ಟಿಯಿಂದ ಶಾಂತಲಾ ದಾಮ್ಲೆ ಜಾಯ್ನ್ ಆಗ್ತಾರೆ. ಶಾಂತಲಾ ಮೇಡಮ್ ತಮಗೂ ಕೂಡ ಸ್ವಾಗತ. ಆಲ್ ರೈಟ್, ಓಕೆ. ಬಿಜೆಪಿ ವಕ್ತಾರರಿಂದ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಬಿಕಾಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ. ಯಾಕೆ ಅಂತಂದ್ರೆ ಎವ್ರಿವೇರ್ ಮೋದಿ 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 ಪಾರ್ಟಿ ಅಂದ್ರೆ ಡೆಫಿನೆಟ್ಲಿ ಇವತ್ತು ಆಲ್ರೆಡಿ ಅಲ್ಲಿ ನಮ್ಮ ಬಿಜೆಪಿಯ ಮಲ್ಲೇಶ್ವರಂ ಕಚೇರಿಯಲ್ಲಿ ಪಟಾಕಿಗಳು ತಂದಿಟ್ಟಿದ್ದಾರೆ ಅಂತೆ, ಮತ್ತು ಈಗಾಗಲೇ ಅಲ್ಲಿ ಸೆಲೆಬ್ರೇಷನ್ಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳಾಗಿದಾವಂತೆ. ಬಟ್ ಸಂಕೀರ್ತ ಅವ್ರ ಮುಖ ಯಾಕೆ ಗಂಟೆ ಹಾಕೋದು? ಯಾಕೆ ಸರ್ ಖುಷಿನೇ ಇಲ್ಲ ನಿಮ್ಗೆ? ಮುಖದಲ್ಲಿ ಕಾಣ್ಲಿಲ್ಲ ಅದಕ್ಕಂದೆ. ಹೇಳಿ ಸರ್, ಏನ್ ಅನಿಸ್ತಾ ಇದೆ? ಟ್ರೆಂಡ್ ಅಂತೂ ಸೆಟ್ ಆಗಿದೆ. ಈಗ ಮೊದಲೇ ಗುಜರಾತ್ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ಮತದಾರರು ನಮ್ಮ ಪರ ಸ್ಪಷ್ಟ ಮತ್ತು ಸತತವಾಗಿ, ಹಿಮಾಚಲದಲ್ಲಿ ನಮ್ಗೆ ವಿಶ್ವಾಸ ಇದೆ. ಗುಜರಾತ್ ಅಂತೂ ಬಹಳ ಸ್ಪಷ್ಟ ಇದೆ ಟ್ರೆಂಡ್. ತಾವು ನೋಡಬಹುದು, ನಾವು ಅಧಿಕಾರಕ್ಕೆ ಬರ್ತೀವಿ, ಟಾರ್ಗೆಟ್ 140+ ಅಂತ ಏನ್ ಹೇಳಿದೀವಿ ಅದ್ರ ಕಡೆ ನಾವು ಸಾಕ್ತಾ ಇದೀವಿ. ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲಿ ಕೂಡ ನಮ್ಗೆ ಬಹಳ ಸ್ಪಷ್ಟತೆ ಇದೆ, ನಾವು ವಿಶ್ವಾಸ ಕೂಡ ಇದೆ, ನಾವು ಎರಡನೇ ಬಾರಿಗೆ ಅಧಿಕಾರಕ್ಕೆ ಬರ್ತೀವಿ. ಯಾವುದು 40-30 ವರ್ಷದ ಇತಿಹಾಸದಲ್ಲಿ ಒಂದು ಸರ್ಕಾರ ಎರಡನೇ ಬಾರಿ ರಿಪೀಟ್ ಆಗಿರುವಂತಹ ಇತಿಹಾಸ ಹಿಮಾಚಲ ಪ್ರದೇಶದಲ್ಲಿ ಇಲ್ಲ. ಅದೇ ರೀತಿ ಗುಜರಾತ್ ಅಲ್ಲಿ 27 ವರ್ಷಗಳ ಕಾಲ ಸತತವಾಗಿ ಮತದಾರರು ನಮಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಇದಕ್ಕಿನ್ನ ಇದು ಈ 140 ಹತ್ರಕ್ಕೆ ನಾವೇನಾದ್ರು ಬಂದು ಗೆದ್ರೆ, ನಾವು 140 ಸ್ಥಾನಗಳನ್ನ ನಮಗೆ ಗೆದ್ರೆ ಇದೊಂದು ಇತಿಹಾಸ ದಾಖಲೆ ಆಗುತ್ತೆ. ಯಾಕೆಂದ್ರೆ 127 2002 ನಮಗೆ ಸಿಕ್ಕಿದಂಥದ್ದು ಮ್ಯಾಕ್ಸಿಮಮ್ ಫಲಿತಾಂಶ ಅಂದ್ರೆ 127 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ವಿ. ಅದಕ್ಕಿಂತ ಹೆಚ್ಚು ಈ ಸತಿ ನಾವು ಗೆಲ್ಲೋರಿದ್ದೀವಿ. ನಮಗೆ ಮತದಾರರಿಗೆ ನಾವು ತಮ್ಮ ಮಾಧ್ಯಮದ ಮುಖೇನ ನಾವು ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ಎರಡನೇದಾಗಿ, ಯಾವುದೇ ಒಂದು ಸರ್ಕಾರ ಆಗಲಿ, ಯಾವುದೇ ಒಂದು ಫಲಿತಾಂಶ ಆಗಲಿ, ಇವಾಗ ಗುಜರಾತ್ನವರು 3 ದಶಕಗಳ ಕಾಲ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂದರೆ ನಾವು ಕೊಟ್ಟಿರುವಂಥ ಒಂದಷ್ಟು ಕೇಂದ್ರೀಕೃತ ಯೋಜನೆಗಳಿರ್ಬೋದು, ಆಯಾಮಗಳಿರ್ಬೋದು, ಸುಮಾರಷ್ಟು ಒಂದಷ್ಟು ಯೋಜನೆಗಳು ಅವರಿಗೆ ಹೌಸ್ ಹೋಲ್ಡ್ಗೆ ತಲುಪಿದೆ, ಅವರ ಮನೆ ಮನೆಯೊಳಗೆ ತಲುಪಿದೆ. ಈ ಒಂದು ಕಾರ್ಯದಲ್ಲಿ ನಾವು ಸಫಲರಾಗಿದ್ದೀವಿ. ಜನರನ್ನು ವಿಶ್ವಾಸ ಗಳಿಸೋದ್ರಲ್ಲಿ, ಮತದಾರರ ವಿಶ್ವಾಸ ಗಳಿಸೋದ್ರಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ ಅಂತ ನಾನು ಹೇಳಿ ಬಯಸ್ತೀನಿ. ಆಲ್ ರೈಟ್, ಓಕೆ. ಎಸ್ ರಾಜು ಅವರು, ಈ ಒಂದು ಚುನಾವಣಾ ಪ್ರಕ್ರಿಯೆ ಏನಿದೆ, ಇದೇನು ಕೊನೆಯಂತೇನಲ್ಲ, ತಾವು ತೋರಿಸ್ತಿರೋಂಥ ಫಲಿತಾಂಶ, ಅವು ಹೇಣಿ ಆಟದಲ್ಲಿ ಮುಂದೆ ಹೋಗ್ತಾ ಇರೋದು, ಹಿಂದೆ ಬರ್ತಿರೋದೆಲ್ಲ ತಾವು ಎಲ್ಲ ನೋಡ್ತೀವಿ. ಎಲ್ಲಿ ಬರ್ತಾ ಇದೆ ಸರ್? ಹಿಮಾಚಲ ಪ್ರದೇಶದಲ್ಲ, ಅಲ್ಲ ಗುಜರಾತಲ್ಲೂ ಕೂಡ ಅದೇ ತರ ಆಗ್ತಿದೆ. ಫೈನಲ್ ರಿಸಲ್ಟ್ ಬರಬೇಕು. ಒಂದು ಈಗ ನೋಡಿ ಏನಾಗುತ್ತೆ, ನೋಡಿ ಚುನಾವಣೆ ಮಾಡೋದು ಮೇಡಮ್, ಈಗ ಆಯ್ತು, ವಾಸ್ತವಕ್ಕೆ ಬರೋಣ, ವಾಸ್ತವಕ್ಕೆ ಬರೋಣ. ಚುನಾವಣೆ ಮಾಡೋದು ಒಂದ್ ಕಡೆ ಆದ್ರೆ, ಚುನಾವಣೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಅದು ಕೂಡ ನೋಡ್ಬೇಕಾಗತ್ತೆ. ಮೋದಿಯವರಿಗೆ ತನ್ನ ಅಸ್ತಿತ್ವನ ತನ್ನ ಊರಲ್ಲಿ ಉಳಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಭಾರಿ ಶ್ರಮ ಪಟ್ಟು ನಿಮ್ಮ ಅಸ್ತಿತ್ವ ಉಳಿಸ್ಕೋಬೇಕಂತ ನಿಮ್ಗೆ ನೋಡಿ, ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಹೆಚ್ಚಾಗಿ ಜನಗಳ ನಾಡಿ ಮಿಡಿತ ಮತ್ತೆ ಜನಗಳಿಗೆ ಏನು ಏನು ಒಳ್ಳೇದು ಅನ್ಸುತ್ತೆ, ಯಾರು ಒಳ್ಳೆಯವರು ಅನ್ಸರ್ ಸ್ಥಿತಿ ನಿಮ್ದು ನೋಡಿ, ಈಗ ಬರ್ಬಾತ್ ಏನಾಗಲ್ಲ. ನಾವು ನೋಡಿ, ಇದೇ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿ ಬಂದಾಗ ಇಡೀ ಕಾಂಗ್ರೆಸ್ನ ಇಡೀ ರಾಜ್ಯ ಸಾರಿ ದೇಶದಲ್ಲಿ ನಾವು ವಾಶ್ ಔಟ್ ಮಾಡ್ಬಿಡ್ತೀವಿ ಅಂತ ಬಂದು ರಾಜ್ಯದಲ್ಲೂ ಕೂಡ ಗಮನಿಸಿದಿರಿ, ಅವ್ರು ಯಾವ ರೀತಿ ಚುನಾವಣೆ ಮಾಡಕ್ ಹೊರಟಿದ್ದಾರೆ ಅಂತ. ಸರ್, ಗುಜರಾತ್ ನಲ್ಲಿ ಟ್ರೆಂಡ್ ಸೆಟ್ ಆಗೋಗಿದೆ. ಸೊ ಇದೇ ಟ್ರೆಂಡ್ ಸೆಟ್ ಆಗಿಲ್ಲ, ಟ್ರೆಂಡ್ ಸೆಟ್ ಮಾಡ್ಕೊಂಡಿದ್ದಾರೆ, ಟ್ರೆಂಡ್ ಸೆಟ್ ಆಗಿಲ್ಲ. ನೋಡಿ ಜನಗಳು ಈಗ ಒಂದು ಈಗ ಒಂದು ನೋಡಿ, ನಾವು ಆತರ ಅನೈತಿಕವಾದ ಚುನಾವಣೆ ಹೌದು. ಈಗ ನೋಡಿ ಜನಗಳಿಗೆ ಇಷ್ಟು ತೊಂದರೆ ಆದ್ರೂ ಕೂಡ ಓಟ್ ಹಾಕ್ತಾರೆ ಹೆಂಗೆ ನೋಡಿ, ಅವರ ಹಕ್ಕನ್ನ ಹಕ್ಕನ್ನ ಗೌಪ್ಯವಾಗಿಡೋದು ಎಷ್ಟು ಎಷ್ಟು ಚಂದ ಹೇಳಿ. ಹೌದು, ಈಗ ಪರಿಪೂರ್ಣವಾಗಿ ಕಾಂಗ್ರೆಸ್ ಅವ್ರಿಗೆ ನೋಡಿ, ಚುನಾವಣೆ ಪ್ರಕ್ರಿಯೆಗಳಲ್ಲಿ ಹಲವಾರು ಅಕ್ರಮಗಳನ್ನ ಮಾಡೋದಕ್ಕೆ ರಾಜ್ಯದಲ್ಲೂ ಶುರು ಮಾಡ್ತಿದ್ದಾರೆ. ತಾವು ನೋಡ್ತಾ ಇದ್ದೀರಾ, ನೀವೇನೇನೋ ಮಾತಾಡ್ಬೇಡಿ. ನಿಮ್ದು ಗುಜರಾತ್ ನಲ್ಲಿ ಇವತ್ತು ಇಂಥ ಕಳಪೆ ಪರ್ಫಾರ್ಮೆನ್ಸ್ ಗೆ ನೀವು ತಲೆಬಾಗಿ ಮತದಾರರು ಕೊಟ್ಟಿರೋದನ್ನ ನಾವು ಸ್ವೀಕರಿಸ್ತೀವಿ. ನಾವು ಅಲ್ಲಿ ಟ್ರೈಯೇ ಮಾಡ್ಲಿಲ್ಲ, ಚುನಾವಣೆ ಮಾಡಿದೀವಿ ನಾವು, ಚುನಾವಣೆ ಮಾಡಿದೀವಿ ಮಾಡಿ ನೀವು ನಿಮ್ ಸ್ಥಾನ ಎಲ್ಲಿದೆ ಅಂತ ತೋರಿಸಿದ್ದಾರೆ ಗುಜರಾತ್. ಎಸಿಸಿಗೆ ನೂತನ ಅಧ್ಯಕ್ಷ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವಾಗ ಅಧಿಕಾರ ತಗೊಂಡ್ರು, ಇಮಿಡಿಯೇಟ್ ಅವರು ಗುಜರಾತ್ಗೂ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಅಲ್ಲಿರುವಂತ ನಮ್ಮ
ಸಿಎಲ್ಪಿ ಲೀಡರ್ ಇರಬಹುದು ಮತ್ತೆ ಪಾರ್ಟಿ ಪ್ರೆಸಿಡೆಂಟ್ ಇರಬಹುದು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಆದ್ರೆ ನೋಡಿ ಇದೆಲ್ಲ ಬಲವಂತದ ಫಲಿತಾಂಶ ಅಂತ ನಾನು ಹೇಳ್ತೀನಿ. ಏನು ಬಲವಂತ ಸರಿ ಏನು ಬಲವಂತ ಹೇಳಿ ಜನಗಳಿಗೆ ಜನಗಳಿಗೆ ಫ್ರೀಡಂ ಇಲ್ಲ ಜನಗಳಿಗೆ ಫ್ರೀಡಂ ಇಲ್ಲ ಫ್ರೀಡಂ ಅಂದ್ರೆ ಏನು ಮತದಾನ ಅನ್ನೋದು ಫ್ರೀಡಂ ತಾವು ಗಮನಿಸಿದಿರಾ ತಾವೇ ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಏನು ಮಾಡಕ ಕೊಟ್ಟಿದ್ದಾರೆ ಏನ್ ಮಾಡಕ ಕೊಟ್ಟಿದ್ದಾರೆ ಯಾವ ರೀತಿ ಚುನಾವಣೆ ಮಾಡಕ ಕೊಟ್ಟಿದ್ದಾರೆ ಎಷ್ಟು ಜನ ರೌಡಿಗಳನ್ನ ಪಾರ್ಟಿ ಸೇರಿಸ್ಕೊತಿದ್ದಾರೆ ಉದ್ದೇಶ ಏನು ಗುಜರಾತ್ ಅಲ್ಲಿ ಉತ್ತರ ಭಾರತದಲ್ಲಿ ಏನ್ ಮಾಡ್ತಾರೆ ಅದನ್ನೇ ಕರ್ನಾಟಕದಲ್ಲೂ ಅಂದ್ರೆ ದಕ್ಷಿಣ ಭಾರತದಲ್ಲೂ ಮಾಡಕ್ ಕೊಟ್ಟಿದ್ದಾರೆ. ಇದು ನಮಗೆ ಪ್ರಾರಂಭಕವಾಗಿ ಮಾತಾಡ್ತಿಲ್ಲ ಸಾರಿ ಐ ಆಮ್ ಸಾರಿ ಎಸ್ ದೇವರಾಜ್ ಸರ್ ಅಮ್ಮ ಈಗಾಗಲೇ ಏನು ಮಾಧ್ಯಮದವರು ಸಮೀಕ್ಷೆ ಮಾಡಿದ್ರಿ ಸಮೀಕ್ಷೆ ಹತ್ತಿರಕ್ಕೆ ಫಲಿತಾಂಶಗಳು ಬರ್ತಾ ಇದೆ. ಈ ವೈಫಲ್ಯಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಬಹಳಷ್ಟು ನೀವು ವಾಸ್ತವದ ನೆಲೆಯಲ್ಲಿ ನಿಂತು ನೀವು ಮಾತನಾಡ್ತಿದ್ದೀರಿ. ಕಾಂಗ್ರೆಸ್ ಗ್ರೇಟ್ ಪರ್ಫಾರ್ಮೆನ್ಸ್ ಅದರ ಬಗ್ಗೆ ಸರ್ 27 ವರ್ಷ ಕಂಟಿನ್ಯೂಸ್ ಆಗಿ ಅಧಿಕಾರದಲ್ಲಿ ಮೂರು ದಶಕಗಳ ಕಾಲ ಕಂಟಿನ್ಯೂಸ್ ಆಗಿ ಅಧಿಕಾರದಲ್ಲಿ ಇವರು ಹೇಳಿದಾಗ ಅಕ್ರಮ ನಡೆಯಿತು ಬಲತ್ಕಾರ ನಡೆಯಿತು ಬಲವಂತ ನಡೆಯಿತು ಸುಳ್ಳು ನಡೆಯಿತು ಅಂತ ಹೇಳಿದ್ರೆ ಬಹಳ ದಿನ ಇರೋದಿಲ್ಲ ಸರ್ ಇಂತವೆಲ್ಲ. ಅದನ್ನ ನಾವು ಹಿಂದಿನ ಕಾರ್ಯವೈಖರಿ ನೋಡಬೇಕು. ಈಗ ಏನಾಗುತ್ತೆ ನೋಡಿ ಚುನಾವಣೆ ಅಂತಕ್ಕಂಥದ್ದು ಫಲಿತಾಂಶ ಬಂದ ತಕ್ಷಣ ಅಂತಿಮ ಅಂತ ಯಾರು ಮಾತಾಡ್ತಿದ್ದಿಲ್ಲ ಆದ್ರೆ ಏನು ಈ ಚುನಾವಣೆಯಲ್ಲಿ ಈ ಫಲಿತಾಂಶ ಬರ್ಲಿಕ್ಕೆ ನಾವು ಏನ್ ಕಾರಣ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂತ ಸಂದರ್ಭ ಬಂದಾಗ ನಾವು ಮುಕ್ತವ ಮಾಡ್ಕೊಳ್ಳಬೇಕಾಗುತ್ತೆ ರಾಜಕೀಯ ಪಕ್ಷದವರು. ಅದರಲ್ಲಿ ನಾವು ಅದಕ್ಕೂ ಸಹ ನಾವು ಇಂಜರಿಯೋ ಅಗತ್ಯ ಏನಿಲ್ಲ. ಒಂದು ಕಾಲದಲ್ಲಿ ಬಿಜೆಪಿಗೂ ಇದೇ ಸ್ಥಿತಿ ಇತ್ತು. ಆದ್ರೆ ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಏನು? ಇದನ್ನ ನಾವು ವಾಸ್ತವದ ನೆಲೆಯಲ್ಲಿ ನಿಂತು ಮಾಡಿದಾಗ ನನ್ನ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ 77 ಸೀಟನ್ನು ಪಡೆದಂತವರು ನಂತರ ಆದಂತಹ ಪರಿವರ್ತನೆಯಲ್ಲಿ ಈಗಾಗಲೇ ಹೇಳಿದಾಗ ಹಾರ್ದಿಕ್ ಪಟೇಲ್ ಅವ್ರನ್ನ ನೀವು ಕಾಂಗ್ರೆಸ್ನವರು ಸರಿಯಾಗಿ ಬಳಸ್ಕೊಂಡಿದ್ದೀರಿ. ಇವತ್ತಿನ ದಿವಸ ಸ್ಥಾನಮಾನಗಳು ಕೊಟ್ಟಿದ್ರೆ ಬಹುಶಃ ಅವರ ಒಂದು ವರ್ಗ ನಿಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಅಲ್ಲಾದಂತ ಲೋಪ ಅಮ್ಮ ರೂಪೇಶ್ ಅವರು ಸಹ ಹಾಗೆ ಹೋಗ್ತಾರೆ. ಜಿಗ್ನೇ ಸಮಯ ಮೇವಾನಿ ಅವ್ರನ್ನು ಸಹ ಬಿಟ್ಕೊಡ್ತಾರೆ. ಎಲ್ಲ ನಾಯಕರುಗಳನ್ನ ಬಿಟ್ಕೊಟ್ಟಿದ್ದು ಆಯ್ತು ಅಂದ್ಮೇಲೆ ಬಿಜೆಪಿ ಬಿಡ್ತಿಲ್ಲ ಅವರನ್ನು ಕಂಪ್ಲೀಟ್ ಮಾಡಿ. ಈಗ ಏನಾಗಿದೆ ಬಿಜೆಪಿ ನ ಮೂರು ರೀತಿ ಕಟ್ತಾರಮ್ಮ ನಂಬರ್ ಆಮ್ ಆದ್ಮಿ ಪಾರ್ಟಿ ಅಮ್ಮ ಅದು ಅಲ್ಲಿ ಅಮ್ಮ ಅಲ್ಲಿ ಬರ್ತಾ ಇದ್ದೀನಿ. ಈಗ ಬಿಜೆಪಿ ಇವಾಗ ಪರ್ಫಾರ್ಮ್ ಮಾಡ್ಲಿಕ್ಕೆ ಮೂರು ನಾಲ್ಕು ಕಾರಣಗಳು ಎದ್ದು ಕಾಣಿಸ್ತಿದೆ. ಒಂದು ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ನಮ್ಮ ರಾಜ್ಯದವರು ನಿಮಗೂ ಗೊತ್ತು ಈ ನಮ್ಮ ಈ ಚರ್ಚೆಯಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಗೊತ್ತು ಬಿಜೆಪಿ ಡೆಫಿನೆಟ್ಲಿ ವಿನ್ ಆಗುತ್ತೆ ಅಂತ. ಬಟ್ ಬಿಜೆಪಿ ಕಳೆದ ಬಾರಿ ಏನು ವರ್ಸ್ಟ್ ಪರ್ಫಾರ್ಮೆನ್ಸ್ ಕಳೆದ ಎರಡು ದಶಕಗಳಲ್ಲಿ ಅತ್ಯಂತ ಕೆಟ್ಟ ಪರ್ಫಾರ್ಮೆನ್ಸ್ ಅನ್ನ ಬಿಜೆಪಿ ಅಲ್ಲಿ ಕೊಟ್ಟಿತ್ತು. ಅವರು ನಾವು ಗೆಲ್ತೀವಿ ಅಂತ ನಮ್ಗೆ ಗೊತ್ತು ನಾವು ಗೆಲ್ತೀವಿ ಅಂತ ಬಾಯಿ ಮುಚ್ಕೊಂಡು ಅವರು ಏನೂ ಕೆಲಸ ಮಾಡದೆ ಇರಬಹುದಾಗಿತ್ತು. ಮೋದಿ ಇದಾರೆ ಮೋದಿ ಅವರಿಂದ ನಮ್ಗೆ ಓಟ್ ಹಾಕ್ತಾರೆ ಅಂತ. ಬಟ್ ದೇ ಟುಕ್ ಇಟ್ ಆಸ್ ಅ ಚಾಲೆಂಜ್. ಸೊ ನಾವು ಈ ಬಾರಿ ಗೆಲ್ಲೋದಲ್ಲ, ನಾವು ಕಳೆದ ಬಾರಿಯ ತಪ್ಪುಗಳನ್ನ ಪುನರಾವರ್ತಿಸದೆ ಎಷ್ಟು ಅಂತರದಲ್ಲಿ ಗೆಲ್ತೀವಿ ಅನ್ನೋದನ್ನ ನಾವು ಹಲವಾರು ಎಲ್ಲ ಅಂಶಗಳು ಇನ್ನೆರಡು ಅಂಶ ಏನು? ಒಂದು ಎಎಪಿ ಯಾರು ಮತಗಳಿಗೆ ಕೈ ಹಾಕರು ಅಂತಕ್ಕಂಥದ್ದು ವಾಸ್ತವ, ಅದನ್ನು ಸಹ ನಾವು ಒಪ್ಪುವಂಥದ್ದೇ. ಮತ್ತೆ ಕಾಂಗ್ರೆಸ್ ಸಂಪೂರ್ಣವಾಗಿ ಶಸ್ತ್ರತ್ಯಾಗ ಮಾಡಿದ್ದಂತೂ ನಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಕಂಪ್ಲೀಟ್ ಮಾಡ್ತೀನಿ. ಇಲ್ಲೇನಾಗಿದೆ, ರಾಹುಲ್ ಗಾಂಧಿ ಅವರಿಗೆ ಯಾಕೆ ನಮ್ಗೆ ಗುಜರಾತ್ ಚುನಾವಣೆ ಇಷ್ಟೊಂದು ಗಂಭೀರವಾಗಿ ಯಾಕೆ ಪರಿಗಣನೆ ಮಾಡಲಿಲ್ಲ? ಇದನ್ನ ದೇಶಕ್ಕೆ ಖಂಡಿತವಾಗಿ ಅವರು ಉತ್ತರ ಹೇಳಬೇಕಾಗತ್ತೆ. ಒಂದು ವಿರೋಧ ಪಕ್ಷವಾಗಿ ಇಷ್ಟು ನೇರವಾಗಿ ನಿಶಸ್ತ್ರವನ್ನು ನಾವು ಮಾಡ್ತಾರೆ ಅಲ್ಲಿಗೆ. ನಂತರ ಪ್ರಿಯಾಂಕಾ ಅವರು ಬರಲಿಲ್ಲ, ಸೋನಿಯಾ ಅವರು ಇಲ್ವೇ ಇಲ್ಲ, ಬಿಡಿ ಅವ್ರ ಆರೋಗ್ಯ ಕಾರಣ ಒಪ್ಪೋಣ ಅದನ್ನ. ಆದರೆ ಎರಡನೇ ದರ್ಜೆ ನಾಯಕರುಗಳು ಹೋದಾದ್ಮೇಲೆ, ಬಿಜೆಪಿ ನಾಯಕರುಗಳನ್ನ ಕರ್ಕೊಂಡಾದ್ಮೇಲೆ ಎರಡನೇ ದರ್ಜೆ ನಾಯಕರನ್ನು ಹುಟ್ಟಾಕ್ಲಿಕ್ಕೆ ನೀವೆಲ್ಲೂ ಸಹ ಶ್ರಮ ಪಟ್ಟಿದ್ದನ್ನ ಆ ಒಂದು ರಾಜ್ಯದಲ್ಲಿ ನೋಡ್ಲೇ ಇಲ್ಲ. ಎಎಪಿ ಬರ್ತಾರೆ, ಒಂದು ವರ್ಷ ಶ್ರಮ ಪಡ್ತಾರೆ, ನೀವು 3 ತಿಂಗಳು ಶ್ರಮ ಪಡ್ಲಿಲ್ವಲ್ಲಪ್ಪ ಅಲ್ಲಿ. ಆದ್ರೆ ಪ್ರತಿ